ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಿರೋ ಹಾಗಾಯ್ತಲ್ಲ ವಿರೂಪಾಕ್ಷ, ಈಗೇನು ಮಾಡೋದು? ಈ ಜನ್ಮದಲ್ಲೂ ಶ್ರೀಚಕ್ರ ನಮ್ಮ ಕೈ ತಪ್ಪು ಹೋಯ್ತು. ಜನ್ಮ ಜನ್ಮಾಂತರಗಳಿಂದಲೂ ಪ್ರಯತ್ನ ಪಡ್ತಾ ಇರೋ ಶ್ರೀಚಕ್ರದ ಆಸೆನ ಇಷ್ಟು ಬೇಗ ಬಿಟ್ಬಿಟ್ರೆ ಹೇಗೆ ಕಡ್ಕೆ? ಪ್ರಯತ್ನದಲ್ಲಿ ಫಲವಿದೆ, ಪ್ರಯತ್ನ ಪಡಬೇಕು. ಶ್ರೀಚಕ್ರ ಹಣ್ಣಿನ ರೂಪ ತಾಳಿ ಮಾನವ ದೇಹ ಸೇರಾಯ್ತು, ಇನ್ಯಾವ ಪ್ರಯತ್ನ? ಇಲ್ಲಿ ಶ್ರೀಚಕ್ರ, ಶ್ರೀಚಕ್ರ ಯಾಕೆ ಹಣ್ಣಾಯ್ತು ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನ್ ಸಿಗೋದೇ ಇಲ್ಲ ಅನ್ನೋ ಹೋಗಿ ಮಾತಾಡ್ತಾ ಇದೆಯಲ್ಲ. ಅದ್ ಯಾಕಾದ್ರೂ ಹಣ್ಣಾಗಿರ್ಲಿ, ಆದ್ರೆ ಮಾನವ ದೇಹ ಸೇರಿದ್ದು ನಿಜ ತಾನೆ. ನಮ್ಮ ಆಸೆಗಳೆಲ್ಲ ನುಚ್ಚು ನೂರು ಆಗೋಯ್ತು, ನಮ್ಮ ಶ್ರಮ ಮಣ್ಣು ಪಾಲಾಗೋಯ್ತು. ಎಲೆ ಹೊಂದಿಸ್ಕೊಂಡು ತಂದಿದ್ದೀನಿ ತಗೋ. ಲೋ ಶೇಖರಿ, ಅಮ್ಮ ಶ್ರೀಚಕ್ರದ ವಿಚಾರ ಏನಾಯ್ತು? ಅದು ಕಳವಾದ್ದೇ ಬಂತು, ಆಮೇಲೆ ಅದರ ಸಮಾಚಾರನೇ ತಿಳಿಲಿಲ್ವಲ್ಲೋ. ಹೌದಮ್ಮ, ಅದು ಕಳೆದು ಹೋದ್ಮೇಲೆ ಏನಾಯ್ತೋ ಏನ್ ಕತೆನೋ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಅಂತಾನೆ ಓಡಾಡ್ತಾ ಇದ್ನಲ್ಲ ಆ ಪೊಲೀಸ್ ಮಾರಿಗುಡಿ, ಅವನು ಸತ್ತೋದ್ನಂತೆ. ನಿಮ್ಗೆ ಗೊತ್ತಾಯ್ತ ವಿಷಯ? ಅಲ್ಲ, ಅರಿಹಂತ್ಪುರದಲ್ಲಿ ನಡೆದಿದ್ದು ಇಲ್ಲಿವರೆಗೂ ಬಂತ ಸುದ್ದಿ? ಬರ್ದೆ ಸತ್ತಿರೋದು ಪೊಲೀಸ್ನವನು. ಮೊನ್ನೆ ಯಾರೋ ಮಾತಾಡ್ಕೋತಾ ಇದ್ರು, ಕೇಳಿಸ್ಕೊಂಡೆ, ಏನು ಸ್ಪಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಇದ್ರು. ಅದೇ ಊರ್ನಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ಅಂತೀನಿ ಅಮ್ಮ. ಕೆಲವ್ರಂದ್ರು ಅವನು ಕೊಲೆ ಆಗೋದ ಅಂತ, ಇನ್ ಕೆಲವರು ಮಾಟಾ ಮಂತ್ರಕ್ಕೆ ಬಲಿಯಾದ ಅಂದ್ರು, ಇನ್ ಕೆಲವ್ರಂತೂ ಯಾವುದೋ ಕಾಡು ಪ್ರಾಣಿ ಬಾಯಿಗೆ ಸಿಕ್ ಹಾಕೊಂಡು ಹೋಗ್ಬಿಟ್ಟ ಅಂದ್ರು. ಅದೇನಾಯ್ತೋ ಯಾರಿಗ ಗೊತ್ತಾಗ್ಲಿಲ್ಲ. ಏನಾದ್ರೂ ಶ್ರೀಚಕ್ರ ವಾಪಸ್ ಸಿಗ್ಲಿಲ್ವಲ್ಲ, ಇನ್ನೇನ್ ಕೇಡ್ಕಾದಿದ್ಯೋ ಈ ಚಕ್ರಪುರಿಗೆ. ಹಾಗೇನು ಆಗೋಲ್ಲ, ನೀನ್ ಸುಮ್ನೆ ಇರು. ಅಮ್ಮನವರು ಶ್ರೀಚಕ್ರ ಕಳವಾಯ್ತು ಅಂತ ಹೇಳಿದ್ರೆ ಸುಮ್ನೆ ಬಿಟ್ಬಿಡ್ತಾರ? ಪುನಃ ಸಿಕ್ಕೇ ಸಿಗುತ್ತೆ, ಇಲ್ಲಿಗೆ ಬಂದು ನೆಲೆಸುತ್ತೆ. ಅದರ ಮೂಲ ಸ್ಥಾನ ಇದು, ಇಲ್ಲಿಗೆ ಬರದೆ ಈ ನೆಲ್ಲಿಗೆ ಹೋಗುತ್ತೆ ಹೇಳು. ನನಗೆ ನಂಬಿಕೆ ಇದೆ, ಅಮ್ಮನವರು ಏನಾದರೂ ಮಾಡಿ ಶ್ರೀಚಕ್ರ ಪುನಃ ಇಲ್ಲೇ ಬಂದು ನೆಲೆಸೋ ಹಾಗೆ ಏನಾದರೂ ಮಾಡೇ ಮಾಡ್ತಾರೆ ಅಮ್ಮ. ಅಭಯವ ಕರುಣಿಸುವ ಭಯದಾತೆ ನೀ, ವಿಶ್ವವ ಕಾಯುವ ವಿಶ್ವ ವಿನೋದಿ. ಅಭಯವ ಕರುಣಿಸುವ ಭಯದಾತೆ ನೀ, ವಿಶ್ವವ ಕಾಯುವ. ಕಪಾಲ ರುದ್ರೇ, ಕಾಲ ಭೈರವೇ, ನನ್ನ ಸಂಶಯಗಳನ್ನ ನಿವಾರಿಸು ತಾಯಿ, ನಿವಾರಿಸು. ಶ್ರೀಚಕ್ರ ಬೀಜ ಸ್ವರೂಪಿಯಾಗಿ ಹೆಣ್ಣಿನ ದೇಹ ಸೇರಿದೆ, ಮಾನವ ದೇಹ ಸೇರಿದ ಮಾತ್ರಕ್ಕೆ ನಾಶವಾಗಿ ಹೋಗುತ್ತಾ? ನಾಶವಾಗಿಲ್ಲ ಅಂದ ಮೇಲೆ ಅದನ್ನ ನಾವು ಪಡೆಯೋದಾದ್ರೂ ಹೇಗೆ? ಇಲ್ಲ, ಶ್ರೀಚಕ್ರಕ್ಕೆ ನಾಶವಿಲ್ಲ, ಆದರೆ ಅದರ ಸ್ವರೂಪ ಬದಲಾಗಿದೆ. ಈಗ ಬೀಜ ರೂಪಿಯಾಗಿರೋ ಶ್ರೀಚಕ್ರವು ಮುಂದೆ ಮಾನವ ಜನ್ಮ ಪಡೆಯಲಿದೆ. ಹಣ್ಣಿನ ರೂಪದ ಶ್ರೀಚಕ್ರವನ್ನು ಸೇವಿಸಿದ ಹೆಣ್ಣಿನ ಗರ್ಭದಲ್ಲಿ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನವಾಗುತ್ತದೆ. ಇಂದಿನಿಂದ ಸರಿಯಾಗಿ 10ನೇ ಹುಣ್ಣಿಮೆಗೆ ಆ ಶಿಶುವಿಗೆ ಭೂಸ್ಪರ್ಶವಾಗಲಿದೆ.
ನಿಮ್ಮ ಕಾರ್ಯ ಸಾಧನೆಯಾಗುತ್ತದೆ. ಯಾಕೋ ಬಂಗಾರಿ ಈಗ ಓಡ್ ಬಂದೆ, ಏನಾಯ್ತೋ ನಿನ್ಗೆ? ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ಅದನ್ನ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅದೇನು ಅಂತ ಸರಿಯಾಗಿ ಹೇಳು. ನಾನು ಮಾತಾಡ್ತಾನೆ ಇದ್ದೆ, ನೀನ್ ಇದ್ದಕ್ಕಿದ್ದಾಗೆ ಎದ್ ಬಂದ್ಬಿಟ್ಟೆ. ನೀನ್ ಹೇಳಿದ ಮಾತು ಕೇಳಿದ್ರೆ ಬೇಜಾರಾಗದೆ ಇರತ್ತ, ಅದಕ್ಕೆ ಎದ್ ಬಂದ್ಬಿಟ್ಟೆ. ಯಾವ ಮಾತು? ನನ್ನ ಮದುವೆ ತೀರ್ಮಾನ ಮಾಡಿದ್ದಾರೆ ಅನ್ನಲ್ಲ, ಆ ಮಾತಾ? ಹ್ಮ್, ಅದೇ. ಮದುವೆ ತೀರ್ಮಾನ ಆಗಿದೆ ಅಂದಮೇಲೆ ಹುಡುಗ ಯಾರು ಅಂತಲೂ ತೀರ್ಮಾನ ಆಗಿರುತ್ತೆ. ನಂಗೊತ್ತು ನೀನು ಸಿಗಲ್ಲ ಅಂತ. ಹಾಗೆಲ್ಲ ಏನೂ ಆಗಲ್ಲ ಕಣೋ ಬಂಗಾರಿ. ಹುಡುಗ ಯಾರು ಏನು ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಕಣೋ. ಹುಡುಗನೂ ನೋಡಿರ್ತಾರೆ, ನೀನೇ ಸರಿಯಾಗಿ ಕೇಳ್ಕೊಂಡಿರಲ್ಲ ಅಷ್ಟೆ. ನಂಗೊತ್ತು ನೀನು ಸಿಗಲ್ಲ ಅಂತ. ಯಾಕೋ ಈ ಥರ ಆಡ್ತಿದ್ಯಾ? ನಾನೇ ಅವಾಂತರ ಅಂದರೆ ನನಗಿಂತ ದೊಡ್ಡ ಎಡವಟ್ಟು ನೀನು. ನಿನ್ನ ಹತ್ರ ಈ ವಿಷಯನ ಹೇಳಲೇಬಾರ್ದಾಗಿತ್ತು ನಾನು. ನಿನಗೆ ಸಮಾಧಾನ ಮಾಡ್ಕೊಂಡು ಕೂರಕ್ಕಾಗಲ್ಲ ನನಗೆ. ನಾನು ಹೋಗ್ತೀನಿ. ಹೋಗು ಹೋಗು, ಯಾವನೋ ಬರ್ತಾನೆ, ತಾಳಿ ಕಟ್ಸ್ಗೆ ಹೋಗು. ನನ್ನ ಹತ್ರ ಬರಬೇಡ ನೀನು. ಯಾಕೋ ಈ ಥರ ಚಿಕ್ಕ ಮಕ್ಕಳ ಥರ ಆಡ್ತಿದ್ಯಾ? ಹುಡುಗ ಯಾರು ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಕಣೋ. ಈಗ ಹೇಳ್ದಿದ್ರೇನು, ಆಮೇಲೆ ಹೇಳ್ತಾರೆ. ಈ ಚಪ್ಪಲಿ ಕಾಯೋ ಬಂಗಾರ ಹೆಸರನ್ನ ಯಾರು ಹೇಳ್ತಾರೆ ಹೇಳು? ಅದರಲ್ಲೂ ನನ್ನಂತೂ ನೀವು ಮದುವೆ ಮಾಡ್ಕೊಡೋದಕ್ಕೆ ಯಾವ ಅಪ್ಪ ಅಮ್ಮ ತಾನೇ ಒಪ್ತಾರೆ ಹೇಳು? ಯಾರು ಒಪ್ತಾರೋ ಬಿಡ್ತಾರೋ, ನಾನು ನಿನ್ನನ್ನು ಒಪ್ಪಿದ್ದೀನಿ. ನಿನ್ನ ಹೆಸರನ್ನ ನಾನು ಹೇಳ್ತೀನಿ ಅಷ್ಟೆ. ಅದರಿಂದ ಏನು ಪ್ರಯೋಜನ ಆಗಲ್ಲ ಕಣೆ. ನನ್ನ ಜೊತೆ ಮದುವೆ ಮಾಡ್ಕೊಡೋಕ್ಕೆ ಯಾರು ಒಪ್ತಾರೆ ಹೇಳು? ಇನ್ಯಾರ್ದೋ ಕೈಲಿ ನಿಂಗೆ ತಾಳಿ ಕಟ್ಟಿಸ್ತಾರೆ. ಯಾಕೆ ಯಾಕೆ ಶಾಸ್ತ್ರಗಳೇ ಒಂಥರ ಇದ್ದೀರಿ? ಏನಾದರೂ ಸಮಸ್ಯೆನಾ? ಯಾಕೆ ನಿಮ್ಮ ಮುಖ ನೋಡೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಬಲ್ಲ ಶಾಸ್ತ್ರಗಳೇ. ನನ್ನಲ್ಲಿ ಯಾಕೆ ಮುಚ್ಚು ಮರೆ ಹೇಳಿ, ಅದೇನು ಸಮಸ್ಯೆ? ಮನಸ್ಸಾದರೂ ಹಗುರಾಗುತ್ತೆ. ದೇಶಕರೇ, ಈ ವಿಷಯ ನೀವು ಕೇಳಿದ್ರೆ ನೀವು ಚಡಪಡಿಸ್ತೀರಿ. ಹೇಳಬೇಕು ಹೇಳ್ತೀನಿ ಕೇಳಿ. ಶ್ರೀಚಕ್ರದ ಅವತಾರ ಶುರುವಾಗಿದೆ. ಏನು ಶ್ರೀಚಕ್ರದ ಹೊಸ ಅವತಾರವೇ? ಸಿಕ್ತು ಅನ್ನೋ ವೇಳೆಗೆ ಕೈ ತಪ್ಪು ಹೋಯ್ತು. ಅದು ಈಗ ಎಲ್ಲಿದೆ ಅದು? ಹೇಳ್ತೀನಿ ದೇಶಕರೇ, ಆದರೆ ಈ ವಿಷಯನ ನೀವು ಯಾರಿಗೂ ಹೇಳೋ ಹಾಗಿಲ್ಲ. ಅಮ್ಮನವ್ರ ಮೇಲೆ ಆಣೆ ಇದು. ನೀವಿಡ್ತಿರೋ ಆಣೆ ಅಲ್ಲ ಶಾಸ್ತ್ರಿಗಳೇ, ಆ ಅಮ್ಮನವರೇ ನಿಮ್ಮ ಬಾಯಲ್ಲಿ ನುಡಿಸಿ ನನಗೆ ಸೂಚನೆ ಕೊಡ್ತಾ ಇರೋದು. ನಾನಾಗೆ ಹೇಳೋದು ಇಲ್ಲ, ನಾನಾಗೆ ಕೇಳೋದು ಇಲ್ಲ. ಹೇಳಿ, ಎಲ್ಲಿದೆ ಆ ಶ್ರೀಚಕ್ರ? ಜಾಜಿ ದೇಹದೊಳಗೆ. ಹೌದು ದೇಶಕರೇ, ಚಾಜಿಯ ರಕ್ತ ಮಾಂಸಗಳಲ್ಲಿ ಅದು ವಿಲೀನವಾಗಿಬಿಡುತ್ತೆ. ಇನ್ನು 10 ತಿಂಗಳಿಗೆ, ಅಂದರೆ ಇವತ್ತಿಂದ 10ನೇ ಹುಣ್ಣಿಮೆಗೆ ಸರಿಯಾಗಿ ಚಕ್ರಸ್ವರೂಪಿ ಆ ಶಿಶು ಚಾಜಿಯ ಗರ್ಭಾಶಯದಿಂದ ಹೊರಗಡೆ ಬರುತ್ತೆ. ಚಾಜಿ ಗರ್ಭವತಿಯಾಗೋದಕ್ಕೆ ಒಬ್ಬ ಗಂಡ ಬೇಕು. ಅದಕ್ಕೆ ನಾನೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. ನನ್ನ ಮಗ ಚಂದ್ರಧರನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ಲ? ವೇದ ಕಲ್ತಿದ್ದಾನೆ, ವಾಮಾಚಾರನೂ ಕಲ್ತಿದ್ದಾನೆ, ಲೌಕಿಕ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಜಾಜಿನ ಕೊಟ್ಟು ಮದುವೆ ಮಾಡ್ತೀನಿ, ನಮ್ಮನೆ ಸೊಸಿಯಾಗಿ ಮಾಡ್ಕೊಳ್ತೀನಿ ಅವಳನ್ನು.